ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾನು ಶ್ರೀಪತಿ ಗುರು ವಿಠಲಾಂಕಿತ ಬಸವೇಶ್ವರ ಚರಿತ್ರೆ ಹೇಳುತ್ತೇನೆ ಪುರಾತನ ಕಾಲದಿಂದಲೂ ನಮ್ಮ ಭಾರತ ದೇಶದಲ್ಲಿ ಸನಾತನ ಧರ್ಮ ಸಂಸ್ಥಾಪನಕ್ಕಾಗಿಯೂ ಬಡ ಜೀವಿಗಳ ಉದ್ಧಾರಕ್ಕಾಗಿಯೂ ಸಾಧು ಸಜ್ಜನರ ರಕ್ಷಣೆಗಾಗಿ ದುಷ್ಟರ ನಾಶಕ್ಕಾಗಿಯೂ ಸಂತ ಮಹಾತ್ಮರು ಪವಾಡ ಪುರುಷರು ಅವತರಿಸಿ ಹೋದರು ಅಂತಹ ಮಹಾತ್ಮರಲ್ಲಿ ಸಚ್ಚಿದಾನಂದರು ಯೋಗಿರಾಜರು ಆದ ಶ್ರೀ ಸದ್ಗುರು ಸಿದ್ಧಶಂಕರ ಆನಂದ ಸ್ವಾಮಿ ಮಹಾರಾಜರು ಒಬ್ಬರಾಗಿದ್ದಾರೆ ಇದೇನಪ್ಪ ಬಸವೇಶ್ವರ ಚರಿತ್ರೆ ಹೇಳುತ್ತೇನೆ ಎಂದು ಬೇರೇನೋ ಹೇಳುತ್ತಿದ್ದಾರೆ ಅಂದುಕೊಳ್ಳುತ್ತಿದ್ದೀರಾ ಇದರಲ್ಲಿಯೇ ಈ ಬಸವೇಶ್ವರರ ಪವಾಡವು ನಡೆಯುವುದು ಕೇಳಿ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಸಿಂದಗಿ ಎಂಬ ಗ್ರಾಮದಲ್ಲಿ ಶ್ರೀ ದತ್ತನ ಅವತಾರಿಕರೆಂದು ರಾಜ್ಯಾದ್ಯಂತ ಪ್ರಸಿದ್ಧಿ ಹೊಂದಿದ ಶ್ರೀ ಸದ್ಗುರು ಭೀಮಾಶಂಕರರು ಎಂಬ ಮಹಾಯೋಗಿಗಳು ಜೀವಂತ ಸಮಾಧಿ ಹೊಂದಿ ಜೀವನ್ಮುಕ್ತರಾದರು ಇಂಥವರ ವಂಶದಲ್ಲಿಯೇ ಶ್ರೀ ಸದ್ಗುರು ಸಿದ್ಧಶಂಕರಾನಂದ ಸ್ವಾಮಿ ಮಹಾರಾಜರು ಇವರು ಶ್ರೀ ಸದ್ಗುರು ಭೀಮಾಶಂಕರ ವಂಶದಲ್ಲಿ ಜನ್ಮ ತಳೆದು ಶ್ರೀ ಭೀಮಾಶಂಕರರು ಮಾಡಿ ತೋರಿಸಿದ ಬಿಂದಿಗೆ ಪವಾಡವನ್ನೇ ಪುನಃ ಬೇರೆ ಸ್ಥಳದಲ್ಲಿ ಮಾಡಿ ತೋರಿಸಿ ಜಗತ್ತಿಗೆ ಆಶ್ಚರ್ಯವನ್ನುಂಟು ಮಾಡಿದರು ಶ್ರೀ ಗುರು ಮಹಾರಾಜರು ಸಿಂದಗಿ ಗ್ರಾಮದಲ್ಲಿ ಜನಿಸಿ ಕೆಲವು ದಿನ ಬಾಲ್ಯ ಕಳೆದ ನಂತರ ಅಲ್ಲಿಂದ ಪೂರ್ವಕ್ಕೆ 6 ಮೈಲು ದೂರದಲ್ಲಿರುವ ಎರಗಲ್ಲ ಗ್ರಾಮಕ್ಕೆ ಬಂದು ನೆಲೆಸಿದರು ಹಲವಾರು ಪವಾಡಗಳನ್ನು ಮಾಡುತ್ತಾ ಅಲ್ಲಿಯೇ ಜೀವಂತ ಸಮಾಧಿ ಹೊಂದಿದರು ಅದರಲ್ಲಿ ಬಿಂದಿಗೆ ಪವಾಡವೂ ಒಂದು ಎರಗಲ್ಲ ಗ್ರಾಮದಲ್ಲಿ ಪ್ರತಿ ವರ್ಷವೂ ಆರಾಧನೆ ಮಾಡುತ್ತಾರೆ 4 ದಿನ ನಡೆಯುವ ಉತ್ಸವದಲ್ಲಿ 3ನೇ ದಿನವೇ ಬಿಂದಿಗೆ ಪವಾಡ ನಡೆಯುತ್ತದೆ ನಂದಿ ಮುಖವನ್ನು ಮಾಡುತ್ತಾರೆ ಬಿಂದಿಗೆಯನ್ನು ಇರಿಸಿ ಎಲ್ಲ ವಿಪ್ರರ ಪಾದ ಪೂಜೆ ಮಾಡಿ ಆ ಜಲವನ್ನು ಬಿಂದಿಗೆಯಲ್ಲಿ ಹಾಕುತ್ತಾರೆ ಎಷ್ಟೇ ಬಿಂದಿಗೆ ನೀರು ಹಾಕಿದರೂ ಕೂಡ ಆ ಬಿಂದಿಗೆ ತುಂಬುವುದಿಲ್ಲ ಇದೇ ಬಿಂದಿಗೆ ಪವಾಡ ಆ ಜಲವನ್ನೇ ನಂದಿಮುಖ ಅವತಾರಿ ಸಿದ್ಧಬಸವೇಶ್ವರರು ಕುಡಿಯುತ್ತಾರೆ ಎಂಬ ಪ್ರತೀತಿ ಈಗ ಹಾಡನ್ನು ಕೇಳೋಣ ಅದಕ್ಕೂ ಮುಂಚೆ ಶ್ರೀ ಸಿದ್ಧಶಂಕರಾನಂದ ಸ್ವಾಮಿಗಳ ಪವಾಡ ಮತ್ತು ಬೇರೆ ಬೇರೆ ಹಾಡುಗಳನ್ನು ಕೇಳಬೇಕೆಂದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಪ್ರೋತ್ಸಾಹವನ್ನು ನೀಡಿ ವಿಡಿಯೋ ಮಾಡುವುದಕ್ಕೆ ಅನುಕೂಲವಾಗುತ್ತೆ ಈಗ ಹಾಡನ್ನು ಕೇಳೋಣ ಸಿದ್ಧ ಬಸವ ಪ್ರಸಿದ್ಧನ ಮಹಿಮಾ ಕೇಳಿರಿ ನೀವಿನ್ನು ಇಲ್ಲ ಎಲ್ಲ
ಪಡೆದ ಲೋಕದ ಒಳಗ